ಸರ್ಕಾರದ ಒಂದು ಹೋರಾಟವನ್ನು ಮಾಡ್ತಾ ಇರೋದು ರಾಜ್ಯಕ್ಕೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನು ಕೊಡುವಂತ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಿದೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಇವತ್ತು ಕಾಂಗ್ರೆಸ್ನ ಎಲ್ಲ ಶಾಸಕರು ಕೋಲಾರದಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಅವ್ರನ್ನ ಮಾಡಿಸೋಣ. ಸರ್, ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ತಾವೇನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಕೇಂದ್ರ ಸರ್ಕಾರದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇರೋದು ಏನಂದ್ರೆ, ಈ ಬಿಜೆಪಿ ಅವ್ರು ಏನು ಮಾಡ್ತಾ ಇದ್ದಾರೆ, ನಾವು ಅವ್ರನ್ನ ಫ್ರೀಯಾಗಿ ಕೇಳ್ತಾ ಇದೀವಿ ಅಕ್ಕಿ ಅಂತ ಜನಗಳಿಗೆ ಪಬ್ಲಿಕ್ ಮಾಡ್ತಾ ಇದ್ದಾರೆ. ಇವ್ರು ಕೊಡೋರು ಇವ್ರು ಕೊಡಬೇಕಾಗಿತ್ತು ಅಂತ ನಾವು ಕೇಂದ್ರ ಸರ್ಕಾರವನ್ನು ಒಂದೇ ಒತ್ತಾಯ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರದವರು ಇವತ್ತು ಈಗ ಪ್ರೆಸೆಂಟಾಗಿ ನಮಗೇನು ಅಕ್ಕಿ ಬರ್ತಾ ಅದನ್ನು ಬಿಡಿ, ಮಿಕ್ಕಿದ ನಾವೇನು ಎಕ್ಸ್ಟ್ರಾ ಕೇಳ್ತಾ ಇದ್ದೀವಿ ನಿಮ್ಮನ್ನು, ಆ ಎಕ್ಸ್ಟ್ರಾ ಕೇಳೋದಕ್ಕೆ ನೀವು ದುಡ್ಡು ತಗೊಳ್ಳಿ. ಏನು ರೇಟ್ ಇದೆಯೋ, ಇವತ್ತು ಮಾರ್ಕೆಟ್ ರೇಟ್ ಇದೆಯಾ ಇಲ್ಲ ನಮ್ಮ ರೇಟ್ ಇದೆಯಾ, ಸರ್ಕಾರದ ರೇಟ್ ಒಂದು ಫಿಕ್ಸ್ ಇದೆಯಾ, ಅದನ್ನು ನೀವು ದುಡ್ಡು ತಗೊಂಡು ನಮ್ಗೆ ಅಕ್ಕಿ ಕೊಡಿ. ಸರಿ, ನಮ್ಮ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅಕ್ಕಿ ಇಲ್ಲದೇ ಇದ್ದರೆ ನಮಗೆ ಬೇಡ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಮ್ಮ FCI ಗೋಡನ್ಸಲ್ಲಿ ಬೇಕಾದಷ್ಟು ಅಕ್ಕಿ ಇದೆ, ನಮಗೆ 2 ವರ್ಷ 3 ವರ್ಷ ಆಗುವಷ್ಟು ಅಕ್ಕಿ ನಮ್ಮ ಹತ್ರ ಸ್ಟಾಕ್ ಇದೆ. ನಮಗೆ ಬರ್ತಾ ಇರೋದು ಅದಕ್ಕೆ ಸೇರ್ತಾನೆ ಇರುತ್ತೆ, ಅದು ಬ್ಯಾಲೆನ್ಸಿಂಗ್ ಮಾಡ್ತಾರೆ. ಹೆಂಗೆ ಅಂದರೆ 100 ಮೂಟೆ ನಮ್ಮ ಹತ್ರ ಅಕ್ಕಿ ಇರುತ್ತೆ ಇವಾಗ, ಎಕ್ಸಸ್ಸು 100 ಮೂಟೆ ಇರುತ್ತೆ. ಈ 100 ಮೂಟೆ ಕೆಳಗಡೆ ಹೋಗೋದೇ ಇಲ್ಲ, 100 ಬರ್ತಾ ಇರುತ್ತೆ, 100 ಹೋಗ್ತಾ ಇರುತ್ತೆ, 100 ಬರ್ತಾ ಇರುತ್ತೆ, 100 ಅಂದರೆ 100 ಅಲ್ಲೇ ಸ್ಟಾಕ್ ಇರುತ್ತೆ, ಅದ್ರ ಮೇಲೆ ಬರೋದು ಹೋಗೋದೇ ಹೋಗ್ತಾರೆ ಅಂದರೆ ರೊಟೇಷನ್ ಸಿಸ್ಟಮಲ್ಲಿ ಇರುತ್ತೆ, ಅದು ರೊಟೇಷನ್ ಸಿಸ್ಟಮಲ್ಲಿ. ಆ ಥರ ಎಕ್ಸಸ್ ಇರುವಂಥ ಅಕ್ಕಿಯನ್ನು ಕೊಡಿ ನಮಗೆ, ನಾವು ದುಡ್ಡು ಕೊಡ್ತೀವಿ ಅಂತ ಕೇಳ್ತಾ ಇದ್ದೀವಿ. ಅವ್ರೇನು ಮಾಡ್ತಾ ಇದ್ದಾರೆ, ಅವರೂ ಕೊಡ್ತಾ ಇಲ್ಲ. BJP ಸರ್ಕಾರಗಳಲ್ಲಿ BJP ಸರ್ಕಾರ ಇರತಕ್ಕಂಥ ರಾಜ್ಯಗಳಲ್ಲಿ ಅವ್ರನ್ನೂ ಕೊಡೋದಕ್ಕೆ ಬಿಡ್ತಾ ಇಲ್ಲ, ಅವ್ರನ್ನೂ ಕೊಡೋದಕ್ಕೆ ಬಿಡ್ತಾ ಇಲ್ಲ. ಇವತ್ತು ನಮ್ಗೆ ತೆಲಂಗಾಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಇವರು AAP ಇದು ಯಾರು ಹ್ಯಾಪ್ ಪಾರ್ಟಿ ನಮಗೆ ಕೇಜ್ರಿವಾಲ್ ಅವ್ರು ಲೆಟ್ರೇ ಕಳಿಸಿದ್ದಾರೆ, ನಾವು ಕೊಡ್ತೀವಿ ಬನ್ನಿ ಎಷ್ಟು ಬೇಕೋ ನಿಮಗೂ ಅಂತ ಲೆಟ್ರೇ ಕಳಿಸಿದ್ದಾರೆ. ಯಾಕೆ ಅವ್ರು ಕೊಡಕಿದ್ರು ನಮ್ಗೆ? ಯಾಕಂದರೆ ನಮ್ಮ ಗೋಡನ್ನಲ್ಲಿ ಇರತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಅಂಡಲ್ಲಿ ಅದನ್ನು ನಮಗೆ ಕೊಟ್ಟಿರೋ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಮ್ಮಿ ಬರುತ್ತೆ, ಅದರಿಂದ ನಮಗೆ ಉಪಯೋಗ ಆಗುತ್ತೆ. ನಮ್ಮ ಜನಗಳಿಗೆ ಇವಾಗ ನಾವೇನು ಮಾಡ್ಬೋದು, ಈ ತಿಂಗಳು ಕೊಡುವಂಥದ್ದನ್ನು ನೆಕ್ಸ್ಟ್ ಮಂತ್ಗೂ ಕೊಡ್ಬೋದು, ಆ ಟ್ರಾನ್ಸ್ಪೋರ್ಟೇಷನ್ ಮಿಗಿಲುತ್ತೆ ನಮಗೆ. ಅದರಿಂದ ನಾವು ಇವತ್ತು ಕೇಂದ್ರ ಸರ್ಕಾರವನ್ನು ಕೇಳ್ತಾ ಇದ್ದೀವಿ, ನಿಮ್ಮ ದುಡ್ಡು ತಗೊಳ್ಳಿ ನಮ್ಗೆ ಅಕ್ಕಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದು ಇಲ್ಲದೇ ಇದ್ದರೆ ಬೇಡ, ಕೊಡೋದು ಬೇಡ. ಇರೋದನ್ನು ಇವ್ರು ಕೊಡ್ತಾ ಇದ್ದರೆ ಯಾವ ಥರ ಇದು ನಾವು ಏನು ಅನ್ಕೋಬೇಕು? ಇಷ್ಟೊಂದು ಅನ್ಯಾಯ ಈ ಥರ ಮಾಡಬಾರ್ದು. ಇರೋದನ್ನು ಕೊಡಿ, ದುಡ್ಡು ತಗೊಳ್ಳಿ ಕೊಡಿ, ಫ್ರೀಯಾಗಿ ಕೊಡಬೇಡಿ ನಮಗೆ. ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣವನ್ನು ಕೊಡ್ತೀವಿ ನಾವು ನಿಮಗೆ, ಆ ದುಡ್ಡಲ್ಲಿ ಕೊಡಿ, ನೀವೇನು ಫ್ರೀಯಾಗಿ ಕೊಡಬೇಡಿ ಕೇಂದ್ರ ಸರ್ಕಾರದವ್ರು ನಮಗೆ. ಅದನ್ನು ನಾವು ಇವತ್ತು ಅದಕ್ಕೋಸ್ಕರ ನಾವು ಒಂದು ಧರಣಾನ ಮಾಡ್ತಾ ಇದ್ದೀವಿ. ಇರೋದ್ರಿಂದನೇ ನಾವು ಹೇಳ್ತಾ ಇರೋದು, ಇವಾಗ ನಾನೇ ಹೇಳ್ತಾ ಇದ್ದೀನಲ್ಲ, ಗೋಡನ್ಗಳಲ್ಲಿ ಇದೆ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇದೆ, ನಮ್ಮ FCI ಗೋಡನಲ್ಲಿ ಇದ್ದಾವೆ, ಅದನ್ನು ಕೊಡಿ ಅಂತಲೇ ನಾವು ಕೇಳ್ತಾ ಇರೋದು. ಲಭ್ಯತೆ ಇರೋದು ಬಗ್ಗೆ ಮಾಹಿತಿ ಇದೆ ಸರ್ಕಾರದಲ್ಲಿ, ಲಭ್ಯತೆ ಇದೆ, ಅದನ್ನೇ ಕೊಡಿ ಅಂತ ನಾವು ಅದನ್ನು ತಿಳ್ಕೊಂಡು ಮೊದಲು ಹೇಳಿರೋದು, ಅದನ್ನು ತಿಳ್ಕೊಂಡೇ ನಾವು ಹೇಳಿರೋದು. ಇವತ್ತು ಬೇರೆ ಕಡೆಗೆಲ್ಲ ನಮ್ಗೆ ಎಷ್ಟು ಲಕ್ಷ ಟನ್ಗಳು ಹೋಗುತ್ತೆ ಅಕ್ಕಿ ನಮ್ಮದು, ಅದನ್ನಾದರೂ ಕೊಡಿ ನಮಗೆ ಬೇಕು ಅಂತ ಕೊಡ್ತಾ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳಲ್ಲಿ ಎಡವಟ್ಟು ಮಾಡಿ ಇವ್ರ ಹೆಸರು ಕೆಡಿಸಬೇಕು ಅಂತ ಬೇಕು ಅಂತ ಕೊಡ್ತಾ ಇಲ್ಲ. ಸರ್ಕಾರಕ್ಕೆ ಇದೇ ಹಿಂಗೆ ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಾವು ನಿಮಗೆಲ್ಲ ಪಾಠ ಕಲಿಸ್ತೀವಿ, ಹೆಂಗೆ ಕಲಿಸಬೇಕು. ಈ ಕರ್ನಾಟಕದ ಜನ, ಈ ಬಡವರು, ಈ ಏನಿದ್ದಾರೆ ಎಲ್ಲರೂ ನಿಮಗೆ ಈ ಅಕ್ಕಿ ಇವತ್ತು ಯಾರು ಎಲಿಜಿಬಲ್ ಇದ್ದಾರೆ ಅಂಥವರೆಲ್ಲ ನಿಮಗೆ ಪಾಠ ಕಲಿಸ್ತಾರೆ. ಮುಂದಿನ ದಿನದಲ್ಲಿ ಪಾಠ ಕಲಿಸ್ತಾರಲ್ಲ, ಕಲಿಸ್ತೀವಿ ನಾವು. ಥ್ಯಾಂಕ್ ಯು. ಇದಿಷ್ಟು ಏನು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಮಾತು. ಕೇಂದ್ರ ಸರ್ಕಾರ ಜನವಿರೋಧಿ ನೀತಿಯನ್ನು ಅನುಸರಣೆ ಮಾಡೋದನ್ನು ಬಿಟ್ಟು ಏನು ಕರ್ನಾಟಕ ಸರ್ಕಾರಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟು ಅಕ್ಕಿ ಇರತಕ್ಕ ಲಭ್ಯತೆ ಇರತಕ್ಕಂಥ ಅಕ್ಕಿಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೊತ್ತೂರು ಮಂಜುನಾಥ್ ಹೇಳ್ತಾರಂಥದ್ದು. ರಘುರಾಜ್, News18, ಕೋಲಾರ.